ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಆಗಲ್ಲ ಕೈಲಿ ಅಂದ್ರೆ ಒಪ್ಕೋ ಬರ್ದಿತ್ತು ಕೆಲಸನ, ಬೇರೆ ಬಾಯ್ಸ್ನ ವ್ಯವಸ್ಥೆ ಮಾಡ್ಕೋತಾ ಇದ್ದೆ. ಇದಾರೆ ನಿಮ್ಮಂತವರು ಸಾವಿರ ಜನ, ಬಿಸಾಕಿದ್ರೆ ದುಡ್ಡು ಬರ್ತಾರೆ, ಹೇಳಿದ ಕೆಲಸ ಮಾಡಿ ಹೋಗ್ತಾರೆ. ಇಲ್ಲ ಬಾಸು, ನಮ್ಗಿದೆಲ್ಲ ದೊಡ್ಡ ಕೆಲ್ಸನೇ ಅಲ್ಲ. ಹಾಗಾದ್ರೆ ಮಾಡ್ಲಿಲ್ಲ ಯಾಕೆ? ಎಲ್ಲ ಕೈಲಾಗ್ತವ್ರು. ಹಾಗೆಲ್ಲ ಹೇಳ್ಬೇಡ ಗುರು, ಯಾವಾಗ್ಲೂ ಹುಡುಗಿ ಜೊತೆ ಹುಡುಗ ಇದ್ದೇ ಇರ್ತಾನೆ. ಅವಳು ಸರಿಗಿಟ್ಕೊಂಡೆ ಓಡಾಡ್ತಿರ್ತಾನೆ, ಅವಳೊಬ್ಬಳನ್ನ ಕಿಡ್ನಾಪ್ ಮಾಡ್ಕೊ, ಅದು ಅವನು ಗೊತ್ತಿಲ್ಲದೆ ಕಿಡ್ನಾಪ್ ಮಾಡು ಅಂದ್ರೆ ಹೆಂಗಾಗುತ್ತೆ ಹೇಳು ಗುರು? ನೀನ್ ಒಂದ್ ಮಾತು ಹೇಳು ಗುರು, ಆ ಹುಡುಗನ ಜೊತೆ ಇದ್ದಾಗ್ಲೇ ಕಿಡ್ನಾಪ್ ಮಾಡ್ತೀನಿ. ಹೇಗೆ? ಆ ಹುಡುಗಂಗ್ ನಾಲ್ಕದಕ್ಕಿ ಆ ಹುಡುಗಿನ ತಾಕೊಂಡ್ಬಿಡ್ತೀನಿ. ಹೊಡೆದು ನಮ್ ಶಿಶಿರನ್ಗೆ ಎತ್ ಹಾಕೊಂಡು ಹೋಗ್ಬೇಕಾ ಮಿಡಲ್ ಕ್ಲಾಸ್ ಮಳ್ಳಿನ? ನಿಮ್ಗೆ ಕಿಡ್ನಾಪ್ ಆಗೋದ್ ಮುಖ್ಯನ, ಅದ್ ಯಾರಿಗೂ ಏಟ್ ಬೀಳೋದ್ ಮುಖ್ಯನ? ಯಾರೋ ಅಲ್ಲ, ಮಗ ನನ್ ತಂಗಿಗೆ. ಅವನ್ ಯಾಕೆ ಆಗ್ತಾನ ನನ್ ತಂಗಿ ಮಗ? ಬಿದ್ದಿರ್ಬೇಕಿತ್ತು ಎಲ್ಲೋ ಕೂತಿದ್ದಾನೆ ಸಿಂಹಾಸನದ ಮೇಲೆ. ಮಾಡಿದ ಉಪಕಾರಕ್ಕೆ ಸಿಗ್ಲಿಲ್ಲ ನನಗ್ ಪ್ರತಿಫಲ. ಕೊಟ್ಟ ಕೈ ನನ್ನ ಮಗಳಿಗೆ, ಬಿದ್ರೆ ನಾಲ್ಕು ಬರುತ್ತೆ ಬುದ್ಧಿ ಅವನು. ಆಯ್ತು, ಆದ್ರೆ ಆ ಹುಡುಗನಿಗೆ ಹೊಡಿಬಾರ್ದು ಕೈ ಕಾಲು ಮುರಿಯೋ ಹಾಗೆ. ಈ ಮಾತನ್ನ ಮೊದ್ಲೇ ಹೇಳಿದಿದ್ರೆ ಇಷ್ಟೊದ್ಗಾಗ್ಲೇ ಕಿಡ್ನಾಪ್ ಮಾಡಿ ಊರಿಂದ ಆಚೆ ಪಾರ್ಸಲ್ ಮಾಡ್ಬಿಡ್ತಾ ಇದೆ. ನಿಲ್ಸು ಕೊಚ್ಕೊಳ್ಳೋದು, ಮಾಡ್ ತೋರ್ಸು ಈಗ. ಸರಿ ಅಣ್ಣ. ಬೀಳುತ್ತೆ ಸರಿಯಾಗಿ ವದೆ ಶಿಶಿರನ್ಗೆ. ಆದ್ರೆ ಮಧುವಂತಿಗೆ ಹೇಳೋದೇನು? ಏನೋ ಒಂದ್ ತಿಪ್ಪೆ ಸಾರಿಸಿದ್ರಾಯ್ತು. ವಾವ್, ಈಗ ಇವಳನ್ನ ಕಿಡ್ನಾಪ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಆದ್ರೆ ಅವಳು ನನ್ನ ನೋಡಿ ನಾನ್ ಅವಳನ್ನ ಕಾಪಾಡಿಲ್ಲ ಅನ್ನೋದು ಅವಳಗ್ ಗೊತ್ತಾಗ್ಬಿಟ್ರೆ ಹೇಗೋ ಕಿಡ್ನಾಪ್ ಆಗಿ ತೊಲಗ್ತಾ ಇದ್ದಾಳೆ. ನಾನ್ ಇದ್ರಲ್ಲಿ ಶಾಮಿಲ್ ಆಗಿದ್ದೀನಿ ಅಂತ ಅವಳಗ್ ಗೊತ್ತಾದ್ರೆಷ್ಟು ಬಿಟ್ರೆಷ್ಟು? ಇವ್ರು ನಿಮ್ಮನ್ನ ಅಟ್ಯಾಕ್ ಮಾಡಕ್ ಬಂದಿರೋದು, ನೀವು ಓಡ್ ಹೋಗಿ. ನಿಂಗೇನಾಗಿಲ್ಲ ತಾನೆ? ಇಲ್ಲ ಶಿಶಿರ್. ಯಾರ್ ಕಳ್ಸಿದ್ ನಿಮ್ಮನ್ನ ಶಿಶಿರ್? ನಮ್ಗೆ ಯಾಕೆ ಬೇಕಿದೆಲ್ಲ?
ಅವನ್ನ ಬಿಟ್ಬಿಡು. ಸದ್ಯ ನಮ್ಗೆ ಯಾರಿಗೂ ಏನು ಆಗ್ಲಿಲ್ವಲ್ಲ, ಬಿಡು. ಯಾಕತ್ತೆ ನಾವು ಬಿಡ್ಬೇಕು? ಅವರು ನಿಮ್ ಮೇಲೆ ಅಟ್ಯಾಕ್ ಮಾಡಕ್ ಬಂದಿತ್ತು, ಅವ್ರನ್ನ ಯಾರು ಕಳ್ಸಿತ್ತು ಅಂತ ತಿಳ್ಕೊಬೇಕಲ್ವಾ? ಶಿಶಿರ್, ನೀವ್ ಇವ್ರನ್ನ ಬಿಡ್ಬೇಡಿ, ಸರಿಯಾಗಿ ಕೇಳಿ ಯಾರು ಕಳ್ಸಿದ್ದು ಅಂತ. ಹೇಳ, ಇವಾಗ ನೀನ್ ಹೇಳ್ದೆ ಇದ್ರ ನಿನ್ನ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಬೇಡ ಸರ್, ಬೇಡ ಸರ್, ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಡಿ ಸರ್. ನಮ್ಮನ್ನು ಕಳಿಸಿದ್ದು ನಿಹಾರಿಕಾ ಮೇಡಮ್. ಓ, ಸಿಕ್ಕಾಕೊಂಡ್ರೆ ಈ ತರ ಹೇಳು ಅಂತ ಅಣ್ಣ ಹೇಳ್ಕೊಟ್ಟಿದ್ದಾನಾ? ಗುಡ್. ನಿಹಾರಿಕಾನ? ಯಾರದು ನಿಹಾರಿಕಾ? ಅಂದ್ರೆ ನನ್ನ ಫ್ರೆಂಡು ಶಿಶಿರ್, ಎನ್ ಆರ್ ಅಸೋಸಿಯೇಟ್ ಸಿಇಒ. ಹೌದು ಮೇಡಮ್, ಅವರು ನಿಮ್ ಕಾಂಪಿಟೇಟರ್ ಅಲ್ವಾ? ಅವರು ಏನೇ ಮಾಡಿದ್ರು ಬಿಸ್ನೆಸ್ ಅಲ್ಲಿ ಸೋಲ್ಸಕ್ಕಾಗಲ್ಲ ಅಂತ ಅವ್ರನ್ನೇ ಫಿನಿಶ್ ಮಾಡು ಅಂತ ಕಳಿಸ್ಬಿಟ್ರು ಸರ್. ಪರವಾಗಿಲ್ಲ ಅಣ್ಣ, ಸುಳ್ಳನ್ನ ಚೆನ್ನಾಗೇ ಹೇಳ್ಕೊಟ್ಟಿದ್ದಾನೆ, ಒಳ್ಳೇದೇ ಆಯ್ತು. ನಾವು ಕೂಲಿ ಕೆಲಸ ಮಾಡೋರು ಸರ್, ನಮ್ದೇನು ತಪ್ಪಿಲ್ಲ ಸರ್, ಬಿಟ್ಬಿಡಿ ಸರ್. ಏನೋ ಬಿಡ್ಬೇಕಾ? ಇಂಥ ಕೆಲ್ಸಕ್ಕೆ ಚಿಲ್ಲರೆ ಕಾಸಿಗೆ ಕೈ ಚಾಚ್ತೀರಾ? ನಿಮ್ನೆಲ್ಲ ಜೈಲಲ್ಲಿ ಕೂರಿಸ್ಬೇಕು, ಎರಡೊತ್ತು ಊಟನಾದ್ರೂ ಸಿಗತ್ತೆ. ಬೇಡ ಶಿಶಿರ್, ಬಿಟ್ಬಿಡು, ಬಿಟ್ಬಿಡು ಅವನನ್ನ. ಇನ್ಯಾವತ್ತೂ ಇಂಥ ಕೆಲಸ ಮಾಡಬಾರ್ದು. ಹಾಗ ವಾರ್ನ್ ಮಾಡಿ ಅವನ್ನ ಬಿಟ್ಬಿಡು. ನಿಹಾರಿಕಾ ನನ್ನ ಫ್ರೆಂಡ್ ಆಗಿದ್ದು ನನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಮ್ಮ, ಹೇಗಮ್ಮ ಬಿಡಕ್ಕಾಗತ್ತೆ? ಹೌದು ಅತ್ತೆ, ಇವನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಲೇಬೇಕು. ಅಮ್ಮ, ನಿನ್ಗೇನಾಗಿಲ್ಲ ತಾನೆ? ನನಗೇನು ಆಗಿಲ್ಲ ಶಿಶಿರ್, ಯು ಡೋಂಟ್ ವರಿ. ನಿನ್ಗೇನು ಆಗಿಲ್ಲ ತಾನೆ? ಸರಿ ಮಾ. ಥ್ಯಾಂಕ್ ಯು ಗ್ರೀಷ್ಮ, ನೀವು ನಮ್ಮ ಅಮ್ಮನ ಜೀವ ಕಾಪಾಡ್ಬಿಟ್ರಿ. ನಿಮ್ಮ ಅತ್ತೆನ ಕಾಪಾಡಿ ನಮ್ಮ ಫ್ಯಾಮಿಲಿಗೆ ಎಂತ ದೊಡ್ಡ ಉಪಕಾರ ಮಾಡಿದ್ಯಾ ಅನ್ನೋದರ ಕಲ್ಪನೆನೂ ನಿನ್ಗಿಲ್ಲ. ನಿಮ್ಮತ್ತೆಗೆ ಇನ್ನೊಂದು ಜೀವ ಕೊಟ್ಟ ತಾಯಿ ನೀನು. ಇವತ್ತು ನಮ್ಮನೆ ಸೊಸೆಯಾಗಿ ಎಲ್ಲರ ಮನಸ್ಸನ್ನು ಗೆದ್ದುಬಿಟ್ಟಿದ್ಯಾ. ನಮ್ಮನೆ ಜವಾಬ್ದಾರಿನ ಹೇಗೆ ನಿಭಾಯಿಸ್ತೀಯ ಅನ್ನೋದರ ಬಗ್ಗೆ ಯಾರಿಗಾದರೂ ಅನುಮಾನ ಇದ್ರೆ ಅದು ಎಲ್ರಿಗೂ ಸೌಭಾಗ್ಯ. ಇದೊಂದು ಉದಾಹರಣೆ ಸಾಕಮ್ಮ, ಅದೆಲ್ಲದಕ್ಕೂ ಉತ್ತರ ಆಗುತ್ತೆ. ನಿನ್ನ ನೀನ್ ಯಾವತ್ತೂ ಯಾವ ಕಾರಣಕ್ಕೂ ನಾನ್ ನಂಬೋದಿಲ್ಲ. ಇದೆಲ್ಲ ಹೇಗಾಯ್ತು ಅಂತ ಗೊತ್ತಾಗ್ತಿಲ್ಲ ಮಧು. ಇಡ್ಲಿ ಮರಳು, ಎಲ್ರು ಮುಂದೆ ಹೀರೋಯಿನ್ ಆಗ್ಬಿಟ್ಲು. ಆಗೋಯ್ತು, ಹೇಗಿದೆಲ್ಲ ಗೊತ್ತಿಲ್ಲ ಅಂತ ಹೇಳದ್ನಲ್ಲ. ಸದ್ಯ ಒಂದೊಳ್ಳೆ ಕೆಲಸ ಮಾಡಿದ್ಯಾ? ಆ ರೌಡಿಗಳು ಸಿಕ್ಕಾಕೊಂಡಾಗ ಆ ನಿಹಾರಿಕಾ ಹೆಸರೇಳಿದ್ರು, ಇಲ್ದೆ ಹೋದ್ರೆ ನೀನು ನಾನು ಸಿಕ್ಕಾಕೋತಾ ಇದ್ವಿ, ನಮ್ ಬಣ್ಣ ಬಯಲಾಗ್ತಾ ಇತ್ತು. ಮಧು, ನಾನ್ ಮಾಡಿಲ್ಲ ಫಿಕ್ಸು ಆ ಬಾಯ್ಸ್ನ. ನಾನ್ ಇದನ್ನೇ ಹೇಳೋಕಾಗ್ಲೇ ಪ್ರಯತ್ನ ಪಡ್ತಿದ್ದೆ, ಆಗ್ಲಿಲ್ಲ. ಆಗ ಹಾಗಾದ್ರೆ ಅವ್ರು ನಿಜವಾಗ್ಲೂ ನನ್ನ ಅಟ್ಯಾಕ್ ಮಾಡಕ್ ಬಂದಿದ್ರ? ಗೊತ್ತಿಲ್ಲ. ಅವಳು ಮನೆಗ್ ಬರ್ಲಿ, ಆ ಮನೇಲಿ ಅವಳು ಬಾಳನ್ನ ನರ್ಕ ಮಾಡ್ಬಿಡ್ತೀನಿ ಅಷ್ಟೇ. ಸಿಗುತ್ತೆ ಒಂದಲ್ಲ ನೂರ್ ಚಾನ್ಸ್ ನಮ್ಗೆ, ಮಾಡೋಣ ಬಿಡು ಪ್ಲಾನು. ಬೇಡಪ್ಪ, ಸಾಕು, ಇನ್ನ ನೀನ್ ಯಾವ್ದಕ್ಕೂ ಇನ್ವಾಲ್ವ್ ಆಗೋದ್ ಬೇಡ. ನಾನೇ ಏನಾದ್ರೂ ಮಾಡ್ತೀನಿ. ಅಲ್ಲ,
ಮಾಡೋ ತಪ್ಪನ್ನೇ ನಾನ್ ಮತ್ತೆ ಮಾಡೋದಿಲ್ಲ. ಆ ಮಿಡಲ್ ಕ್ಲಾಸ್ ಮಳ್ಳಿಯಿಂದ ಆಯ್ತು ಅವಮಾನ ನನ್ನ ತಂಗಿ ಮುಂದೆನೆ. ಅಲ್ಲ, ಆ ಬಾಯ್ಸ್ ಯಾರು? ನಿಜವಾಗ್ಲೂ ಅಲ್ಲ ನಾನ್ ಕಳಿಸಿರೋದವ್ರನ್ನ. ಯಾರ್ ಕಳಿಸಿದ್ರು? ರವು ಕಾಲ ಕಳೀತು, ಪೂಜೆ ಶುರು ಮಾಡ್ಬೋದು. ನೀವೆಲ್ಲ ರೆಡಿ ಇದ್ದೀರಾ? ಹಾ, ನಾವು ರೆಡಿ ಅರ್ಚಕರೆ. ನಾವು ಹೇಳಿದ ವಿಚಾರಗಳ ಬಗ್ಗೆ ಯೋಚನೆ ಮಾಡಿದ್ರ? ನಾವೆಲ್ಲ ತಯಾರಿನೂ ಮಾಡ್ಕೊಂಡಿದೀವಿ, ಶುರು ಮಾಡೋಣ. ಶಸ್ತ್ರಗಳೆಲ್ಲ ಆದ್ಮೇಲೆ ಅಭಿಷೇಕ ಮಾಡೋಣ. ಹಾ ಸರಿ. ಹರಿ, ಯಾವ ಶಾಸ್ತ್ರ? ಅದು ನಮ್ಮ ಗ್ರೀಷ್ಮ ಮತ್ತೆ ಶಿಶಿರ್ಗೆ ಕಾಲುಂಗ್ರ ಮತ್ತೆ ಸಪ್ತಪದಿ ಶಾಸ್ತ್ರ ಮಾಡೋಣ ಅಂತ. ಹರಿ, ಅದ್ರಗತ್ಯ ಏನಿತ್ತು? ಇದ್ಯಾಕೆ ಹೀಗೆ ಕೇಳ್ತಿದ್ಯ ಮಧು? ನಮ್ ದೇವಸ್ಥಾನಕ್ಕೆ ಬಂದಿರೋದು ನಾವು ಮುಂದಿನ ಶಾಸ್ತ್ರಗಳಿಗೆ ಮುಹೂರ್ತ ಇಟ್ಟು ಆಶೀರ್ವಾದ ತಗೊಳ್ಳೋಣ ಅಂತ. ಹಿಂದಿನ ಶಾಸ್ತ್ರಗಳೇ ನಡೆಯದಿದ್ರೆ ಮುಂದಿನ ಶಾಸ್ತ್ರಗಳು ಹೇಗ್ ನಡೆಯೋದು? ಶಿಶಿರ್, ನಿಮ್ ಮದುವೆ ಆತ್ರ ಆತ್ರವಾಗಿ ನಡೆದೋಯ್ತು. ಯಾವ ಶಾಸ್ತ್ರ ಆಗ್ಲಿ ಸಂಪ್ರದಾಯ ಆಗ್ಲಿ ಮಾಡಕ್ಕಾಗ್ಲಿಲ್ಲ. ದೇವರ ಸನ್ನಿಧಾನದಲ್ಲಿ ಸಪ್ತಪದಿ ತುಳಿದು ಅವಳ ಕಾಲಿಗೆ ಕಾಲುಂಗ್ರ ತೊಡ್ಸು, ಆಮೇಲೆ ಮುಂದಿನ ಶಾಸ್ತ್ರಗಳನ್ನು ನಡೆಸ್ಬೋದು. ಸರಿ, ಹಾಗಿದ್ರೆ ಎಲ್ಲ ಹೊರಾಂಗಣಕ್ಕೆ ಬನ್ನಿ, ಮುಂದುವರ್ಸೋಣ. ಸರಿ. ದೇವ್ರ ಪೂಜೆ ಅಂದಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲದೆ ಇದ್ರೆ ಆ ಸ್ಟೂಪಿಡ್ ಥರ್ಡ್ ಕ್ಲಾಸ್ ಅವಳನ್ನ ಮೆರೆಸೋದಕ್ಕೆ ನಾನು ಯಾಕೆ ಇಲ್ಲಿವರೆಗೂ ಬರಬೇಕಿತ್ತು? ಶಾಸ್ತ್ರ ಅಂತೆ ಸಂಪ್ರದಾಯ ಅಂತೆ ನಾವ್ ಅದ್ರ ಹಿಂದೆ ನಿಂತು ತಾಲಿ ಬಜಾಯಿಸ್ಬೇಕಂತೆ. ನಾನ್ ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡಲ್ಲ ಅಪ್ಪ. ನಮ್ಗೇನ್ ಖುಷಿನ ಇದನ್ನ ಮಾಡೋದಕ್ಕೆ? ನಮ್ ಬಾಬಾ ಮಗ ಸೊಸೆ ಅನ್ನೋ ಹಿಗ್ಗಲ್ಲಿ ಏನೇನೋ ಮಾಡಿಸ್ತಾ ಇದಾರೆ. ಬಂದಿದೀವಿ, ಮಧ್ಯದಲ್ಲಿ ಹೋಗೋದು ಚೆನ್ನಾಗಿರಲ್ಲ. ಅದೆಲ್ಲ ನಿನಗಿರ್ಬೋದು, ಆದ್ರೆ ನನಗಿಲ್ಲಿ ಖಂಡಿತವಾಗ್ಲೂ ಇರೋದಕ್ಕೆ ಇಷ್ಟ ಇಲ್ಲ. ನಾನು ಹೊರಡ್ತಾ ಇದ್ದೀನಿ. ಅಯ್ಯೋ ಬೇಡ ಮಗಳೇ, ಹಂಗೆಲ್ಲ ಮಾಡಬಾರ್ದು. ಮೊದ್ಲೇ ಡೌಟ್ ಇದೆ ನಿನ್ಮೇಲೆ, ನೀನ್ ಎಲ್ಲಿ ಅಂತ ಕೇಳಿದ್ರೆ ನಾನೇನ್ ಹೇಳೋದು? ಹೇಳು, ಅವಳು ಅವಾಗ್ಲೇನೆ ಹೊರಟ್ಲು, ಅವಳಿಗೆ ಇಲ್ಲಿರೋದಕ್ಕೆ ಇಷ್ಟ ಇರ್ಲಿಲ್ಲ ಅಂತ ಹೇಳು. ಒಂದ್ಸಲ ಮದ್ವೆ, ಒಂದ್ಸಲ ಎಂಗೇಜ್ಮೆಂಟ್ ಅಂತ ಅಲಂಕಾರ ಮಾಡಿಸಿ ಕೂಡ್ಸಿ ಆಮೇಲೆ ಎದ್ದು ಹೋಗು ಅಂತ ನನ್ನ ಕಳ್ಸಿದ್ರೆ ಅವಾಗ ನನ್ಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ವಾ ಅಪ್ಪ? ಇವಾಗ ಇವ್ರು ಮಾಡೋ ಪೂಜೆ ಪುನಸ್ಕಾರ ಶಾಸ್ತ್ರ ಸಂಪ್ರದಾಯಕ್ಕೆಲ್ಲ ನಾನ್ ಇರ್ಬೇಕಾ? ನೆವರ್. ಅಯ್ಯೋ, ನಂಗೆ ಹೇಳೋದ್ ಕೇಳಮ್ಮ, ಆ ಥರ್ಡ್ ಕ್ಲಾಸ್ ಹುಡುಗಿನ ಖಂಡಿತ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಈಗ ಮನೆಯಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೂ ಅದಕ್ ನೀನೇ ಕಾರಣ ಅನ್ನೋ ಅನುಮಾನ ಶುರು ಆಗಿದೆ. ನಿನ್ನೆ ರಾತ್ರಿ ಬೇರೆ ಆ ಗ್ರೀಷ್ಮನ ಅಟ್ಯಾಕ್ ಮಾಡಕ್ ಹೋಗಿದ್ದೆ, ನೀನ್ ಇವಾಗ ಇಲ್ಲಿಂದ ಹೊರಟ್ಬಿಟ್ರೆ ಗ್ರೀಷ್ಮ ಅದನ್ನೆಲ್ಲ ಬಯಲು ಮಾಡ್ಬಿಟ್ರೆ. ಯೋಚನೆ ಮಾಡು. ಈಗ ನಮ್ಮ ಸ್ಥಿತಿ ಸಹಿಸ್ಕೊಳ್ಬೇಕಾಗಿರುವಂತ ಸ್ಥಿತಿ. ಎಲ್ಲದನ್ನು ಒಟ್ಟಿಗೆ ನಾವೇ ಸಹಿಸ್ಕೊಳ್ಳೋಣ. ನೀನೀಗ ಹೋಗೋದ್ ಬೇಡ. ಏನ್ ಮಾಡೋದು, ನಮ್ಗಿಷ್ಟ ಇಲ್ಲದೆ ಇದ್ರು ನಾವ್ ಇರ್ಬೇಕಾಗತ್ತೆ. ಇರು, ಈ ಶಾಸ್ತ್ರ ಮುಗಿಯೋವರೆಗೂ ಇರು, ಆಮೇಲೆ ನೋಡೋಣ. ಮಧು, ಏನಿದು? ಬಂದ್ವಿ ಇಲ್ಲಿಗೆ ನಾವು ಅವಳನ್ನ ಕಿಡ್ನಾಪ್ ಮಾಡಿಸಿ ಮತ್ತಾವತ್ತೂ ಅವಳು ನಮ್ ಕಣ್ಣಕ್ಕೆ ಕಾಣಿಸ್ದೇ ಇರೋ ಹಾಗೆ ಮಾಡಬೇಕು ಅಂತ. ಆದ್ರೆ ಈ ಕಣ್ಣು ತುಂಬ್ಕೋಬೇಕು ಅವಳು ಮಾಡೋ ಶಾಸ್ತ್ರಗಳನ್ನ. ಅದಕ್ಕೆ ಹೇಳಿದ್ದು ನಾನು ಮುಗಿಸೇ ಬಿಡೋಣ ಆ ಮಳ್ಳಿನ ಅಂತ. ಕೇಳಲಿಲ್ಲ ನೀನು? ಅವತ್ತು ಹೂ ಅಂದಿದ್ದಿದ್ರೆ ನೀನು ಶಾಸ್ತ್ರಗಳು ನಡೀತಾ ಇರಲಿಲ್ಲ, ಮದುವೆದು ನಡೀತಾ ಇತ್ತು ತೀತಿದು. ಆಗಲ್ಲ ನಂಗಿದೆಲ್ಲ ನೋಡೋದಕ್ಕೆ, ನಾ ಹೊರಟೆ. ಅಣ್ಣ, ಇಂಥ ಹೊತ್ತಲ್ಲಿ ನಮಗಿರೋ ಅಸಮಾಧಾನನ ಕೋಪನ ತೋರಿಸ್ಕೋಬಾರ್ದು.
ಅದೇನ್ ಶಾಸ್ತ್ರ ಮಾಡ್ತಾರೋ ಮಾಡ್ಲಿ, ಹರಿದೃಷ್ಟಿನಲ್ಲಿ ನಾನ್ ಕೆಟ್ಟೋಳಾಗಕ್ ಇಷ್ಟ ಇಲ್ಲ. ಆಗ್ಬೇಡ ನೀನು, ಆದ್ರೆ ದಯವಿಟ್ಟು ತಡಿಬೇಡ ನನ್ನ. ಅಣ್ಣ ನಿಂತ್ಕೋ, ನನ್ ಜೊತೆ ಇರಲ್ವಾ ನೀನು? ಈಗ ನಾವು ಸಹಿಸ್ಕೊಂಡ್ರೆ ಮುಂದೆ ಇದಕ್ಕೆ ಬೆಲೆ ಸಿಗತ್ತೆ. ನಡಿ. ನೋಡಮ್ಮ, ಒಂದೆಣ್ಣಿಗೆ ಮುತ್ತೈದೆ ತನ ಅನ್ನೋದು ದೊಡ್ಡ ಸೌಭಾಗ್ಯ. ಈ ಐದು ಮುತ್ತುಗಳು ಒಂದೆಣ್ಣಕ್ ಸಿಗೋ ಭಾಗ್ಯಗಳು. ಒಂದೆಣ್ಣು ಹಣೆ ಕುಂಕುಮನ, ಮೂಗುಗ್ ಮೂಗುತಿನ, ಕೈಗ್ ಬಳೆನ ಮೊದ್ಲಿಂದನೂ ಹಾಕಿರ್ಬೋದು. ಆದ್ರೆ ಆ ಹೆಣ್ಗೆ ಕೊಳ್ಳಕ್ ತಾಳಿ, ಕಾಲಿಗೆ ಬೆಳ್ಳಿ ಕಾಲುಂಗುರದ ಭಾಗ್ಯ ಸಿಗೋದು ಮದ್ವೆ ಆದ್ಮೇಲೆ. ಈ ಐದು ಮುತ್ತುಗಳನ್ನು ನೀವು ಕಾಪಾಡ್ಕೋಬೇಕು. ನಿನ್ ಗಂಡನ್ ದೀರ್ಘಾಯಷಕ್ಕೆ ನಿನ್ ಕೈ ಮುಗ್ದಾಗೆಲ್ಲ ಕೇಳ್ಕೋಬೇಕು. ಒಂದ್ ಹೆಂಡತಿ ಪ್ರಾರ್ಥನೆ ಆರೈಕೆ ಗಂಡನ್ಗೆ ಬಲ ಕೊಡುತ್ತೆ. ನೋಡಪ್ಪ, ನೀವಲ್ಲಿ ಕುತ್ಕೊಳ್ಳಿ. ಕುತ್ಕೊಂಡು ಅವಳಿಗೆ ಕಾಲುಂಗುರ ತೊಡ್ಸಿ. ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ. ನಿನ್ ಗಂಡನ್ ಕಾಲಕ್ಕೆ ನಮಸ್ಕಾರ ಮಾಡಮ್ಮ. ನೋಡಪ್ಪ, ನಿನ್ ಹೆಂಡತಿಯ ಬಲಗಾಲ್ ಉಂಗುಷ್ಟವನ್ನು ಹಿಡ್ಕೊಂಡು ಒಂದೊಂದೇ ಹೆಜ್ಜೆ ಇಡ್ತಾ ಶಪಥ ಮಾಡ್ಬೇಕು. ನೀನು ಅದು ಕೊಪ್ಪಿಗೆ ಕೊಡ್ತಾ ಒಂದೊಂದೇ ಹೆಜ್ಜೆ ಇಡ್ಬೇಕು. ಸಪ್ತಪದಿ ಅನ್ನೋದು ಏಳು ಹೆಜ್ಜೆಗಳ ಅನುಬಂಧ. ನೋಡಪ್ಪ, ಇದು ಈ ಜನ್ಮದಲ್ಲಿ ನಾವೇನೇ ಆದ್ರೂ ಒಟ್ಟಿಗಿರ್ತೀವಿ ಅನ್ನೋದನ್ನ ಬಲಪಡಿಸಿಕೊಳ್ಳುವಂತ ಒಂದು ಶಾಸ್ತ್ರ. ಒಂದೊಂದ್ ಹೆಜ್ಜೆಗೂ ಒಂದೊಂದ್ ಅರ್ಥ ಇದೆ. ನಾನು ಹೇಳ್ತಾ ಹೋಗ್ತೀನಿ, ನೀವು ಅನುಸರಿಸಿ. ಬನ್ನಿ, ಅಲ್ಲಿ ಕೂತ್ಕೊಳ್ಳಿ. ಹೆಜ್ಜೆ ಅನ್ನಕ್ಕಾಗಿ ಅನುಸರಿಸು, ಅಂದ್ರೆ ಅನ್ನ ಸಮೃದ್ಧಿ ಆಗ್ಬೇಕು ಅಂತ ಅರ್ಥ. ಹಸುವು ಅನ್ನೋದು ನಮ್ಮ ಮೂಲಭೂತ, ಅದು ನಮ್ಮಲ್ಲಿ ಯಾವತ್ತೂ ಬರದೇ ಇರೋ ಹಾಗೆ, ಅನ್ನ ಅಭಿವೃದ್ಧಿ ಆಗೋ ಹಾಗೆ ನಾವ್ ಹೆಜ್ಜೆಯನ್ನ ಇಡ್ತಾ ಇದೀವಿ ಅಂತ ಹೇಳಿ ಮೊದಲನೇ ಹೆಜ್ಜೆಯ ಅರ್ಥ. ಸಪ್ತಪದಿ ಇದು, ಸಪ್ತಪದಿ ಸಪ್ತಪದಿ. ಎರಡನೇ ಹೆಜ್ಜೆ, ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ನಾವು ಅಭಿವೃದ್ಧಿ ಆಗಬೇಕು. ಹೆಜ್ಜೆಗಳ ಸಂಬಂಧ, ಅದಕ್ಕಾಗಿ ನಾವಿಬ್ರು ಒಬ್ರಿಗೊಬ್ರು ಪೂರಕವಾಗಿ ಯಾವತ್ತೂ ಬಲವೃದ್ಧಿಯನ್ನ ಮಾಡ್ಕೋತೀವಿ ಅನ್ನೋ ಶಪಥ. ಈ ಏಳು ಹೆಜ್ಜೆಗಳ ಸಂಬಂಧ, ನಮಗೇಳು ಜನ್ಮಗಳ ಅನುಬಂಧ. ಸಪ್ತಪದಿ ಇದು, ಸಪ್ತಪದಿ.
ಮೂರನೇದು ಧನಾಭಿವೃದ್ಧಿ. ಬದುಕಿನುದ್ದಕ್ಕೂ ಧನ ಮತ್ತು ಐಶ್ವರ್ಯಗಳನ್ನ ಒಟ್ಟುಗೂಡಿಸ್ತಾ ಅದನ್ನ ಹಂಚ್ಕೋತಾ ಕುಟುಂಬದ ಶ್ರೇಯಸ್ಗಾಗಿ ಅದನ್ನ ಬಳಸ್ಕೋತೀವಿ ಅಂತ ಶಪಥ ಮಾಡ್ತಾ ಇದ್ದೀರಾ. ಸ್ವರ್ಗ ಸಮಾನ ಸುಖವ ನೀಡ. ನಾಲ್ಕನೇ ಹೆಜ್ಜೆ ಪರಿವಾರದ ಸುಖ ಸಂತೋಷಕ್ಕಾಗಿ ಪ್ರೀತಿ ಕರ್ತವ್ಯಗಳನ್ನ ನಿರ್ವಹಿಸ್ತೀವಿ ಅಂತೇಳಿ ನಾಲ್ಕನೇ ಹೆಜ್ಜೆ ಇಟ್ಟು ಶಪಥ ಮಾಡ್ತಾ ಇದ್ದೀರಾ. ಇದು ಸಪ್ತಪದಿ ಸಪ್ತಪದಿ ಇದು ಸಪ್ತಪದಿ. ಮೂರು ಕಾಲದಲ್ಲೂ ಏಕ ರೀತಿ ನಾ ಸಹಚರನಾಗಿರುವೆ, ಮೂರನೇ ಹೆಜ್ಜೆಯನ್ನು ಇಡುವೆ. ಮಮತೆ ಮೋಹ ಸುಖ ದುಃಖದಲ್ಲಿ ಜೊತೆಯಲ್ಲೇ ಇರುವೆ, ನಾಲ್ಕನೇ ಹೆಜ್ಜೆಯನ್ನು ಇಡುವೆ. ಸಪ್ತಪದಿ ಇದು ಸಪ್ತಪದಿ.